ಅಲ್ಲಿಂಗ ರುದ್ರಮುನಿ ಶಿವಾಚಾರ್ಯರು ಪರಮ ಪೂಜ್ಯರು ಆದಂತ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಈ ನಾಡಿನ ಯುವಕರಿಗೆ ಮಕ್ಕಳಿಗೆ ಸನ್ಮಾನ ಸನ್ಮಾರ್ಗದ ಕಡೆ ಒಯ್ತಕ್ಕಂಥ ಕೆಲಸವನ್ನ ಪರಮ ಪೂಜ್ಯರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಪಕ್ಕದ ಮತಕ್ಷೇತ್ರದ ಉಂಡಾಬಾದಿನ ಜನಪ್ರಿಯ ಶಾಸಕರು ಸ್ನೇಹಿತರಾದಂತ ಸನ್ಮಾನ್ಯ ಸಿದ್ದು ಪಾಟೀಲ್ ಅವರು ಆಗಮಿಸಿದ್ದಾರೆ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣ ಮಹಾಜನತೆ ಪರವಾಗಿ ಕಾರ್ಯಕ್ರಮಕ್ಕೆ ಶಾಸಕರಾದಂತ ಸಿದ್ದು ಪಾಟೀಲ್ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಬಸವ ಕಲ್ಯಾಣದ ಎಲ್ಲ ಆಭರಣೀಯ ಹಿರಿಯರೇ ಹಾಗೂ ಸಮಸ್ತ ಎಲ್ಲ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಅಪ್ಪಟ ಭಕ್ತರೇ, ಈ ನಾಡಿನ ಮಕ್ಕಳು ಬೆಳೆದು ದೊಡ್ಡವರಾಗಿ ಈ ದೇಶವನ್ನ ಮುನ್ನಡೆಸಬೇಕಾದಂತ ಮಕ್ಕಳು ಯಾವ ಕೈಯೊಳಗ ಪಾಟಿ ಪೇಣೆ ಹಿಡಿಬೇಕಾಗಿತ್ತು, ಯಾವ ಕೈಯೊಳಗ ಪಾಟಿ ಸಿಸ್ಪೆನ್ಸಿಲ್ ಹಿಡಿಬೇಕಾಗಿತ್ತು ಅಂತ ಕೈಯೊಳಗ ಮಕ್ಕಳು ಮೊಬೈಲ್ ಹಿಡಿತಕ್ಕಂಥದ್ದು ನಾವೆಲ್ಲರೂ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಈ ದೇಶ ಕಂಡಂತ ಒಬ್ಬ ಮಹಾನ್ ವ್ಯಕ್ತಿ, ಈ ದೇಶದ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಂತ APJ ಅಬ್ದುಲ್ ಕಲಾಂ ಅವರು ಹಾಗೂ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕನಸು ಇನ್ನು ಬರ್ತಕ್ಕಂತ 10 ವರ್ಷಗಳಲ್ಲಿ ಈ ಭಾರತ ಜಗದ್ಗುರು ಆಗ್ಬೇಕಂತ ಕನಸನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥ ನಿಟ್ಟಿನಲ್ಲಿ ಈ ಸಮಯದಲ್ಲಿ ನಮ್ಮ ಬೆಳೀತಕ್ಕಂಥ ಮಕ್ಕಳಿಗೆ ಮೊಬೈಲ್ನ ಗೀರನ್ನು ಬೆಳೆಸಿ ಮಕ್ಕಳಿಗೆ ಸನ್ಮಾರ್ಗದ ಕಡೆ ಒಯ್ಯಬೇಕಾದಂಥ ನಿಟ್ಟಿನಲ್ಲಿ ಇವತ್ತು ಪರಮ ಪೂಜ್ಯರು ಸಮಸ್ತ ಎಲ್ಲ ಬಸವ ಕಲ್ಯಾಣ ಮಹಾಜನತೆಯೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಇವತ್ತು ಪಾದಯಾತ್ರೆ ಮಾಡುವುದರ ಮುಖಾಂತರ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ನನ್ನೆಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಮಾಧ್ಯಮದ ಮುಖಾಂತರ ಸಾಕಷ್ಟು ವಿಷಯಗಳನ್ನು ತಾವು ಬಿತ್ತರಿಸ್ತೇನೆ. ಇವತ್ತು ಈ ನಾಡಿನಲ್ಲಿ ಒಬ್ಬ ಪರಮ ಪೂಜ್ಯರು ಬೀದಿ ಮೇಲೆ ಬಂದು ಕಾಲ್ನಡಿಯ ಮುಖಾಂತರ ಮಕ್ಕಳಿಗೆ ಮೊಬೈಲ್ ಬಿಡ್ತಕ್ಕಂಥದ್ದಾಗಲಿ, ಈ ಹಿಂದೆ ಈ ನಾಡಿನ ಯುವಕರಿಗಾಗಿ ಬೀದಿ ಮೇಲೆ ಬಂದು ನೋಡ್ರಪ್ಪ ಗುಟ್ಕ ಆಗಲಿ, ಸಿಗರೇಟ್ ಆಗಲಿ, ಸರೈ ಆಗಲಿ, ಇಂಥ ದುಶ್ಚಟಗಳಿಂದ ಹೊರಗೆ ಬಂದು ಈ ಒಳ್ಳೆ ನಾಡು ಕಟ್ತಕ್ಕಂಥ ಯುವಕರಾಗಬೇಕಂಥದ್ದು ಕಾರ್ಯಕ್ರಮವನ್ನು ಕೂಡ ಈ ಹಿಂದೆ ಮಾಡಿದ್ದು ನಾವು ನೆನಪಿಸಿಕೊಳ್ಬೇಕಾದ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕಡೆ ನೋಡ್ತೀವಿ, ಸಣ್ಣ ಸಣ್ಣ ಬೀಡ್ 2 ವರ್ಷದ ಕೂಸ್ಕೊಳ್ಬೇಕಾದ್ರು ಇವತ್ತೆಷ್ಟೋ ಕಡೆ ಪಾಲಕರು ಸ್ಮಾರ್ಟ್ ಫೋನ್ಗಳು ಕೊಟ್ಟು ಅವ್ರು ಆಟ ಆಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಪರಮ ಪೂಜ್ಯರ ಒಂದು ಸಂದೇಶ ಇಡೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಇಡೀ ನಾಡಿನ ತುಂಬ ಹೋಗಲಿ. ಮಕ್ಕಳ ಕೈನಾಗ ಮೊಬೈಲ್ ಬರ್ತಕ್ಕಂಥದ್ದು ಬಹುತೇಕ ಇವತ್ತಿನಿಂದ ಬಂದ್ ಮಾಡ್ತಕ್ಕಂಥದ್ದು ಆಗಬೇಕು. ಈ ಸಂದೇಶ ಇಡೀ ನಾಡಿಗೆ ಹೋಗ್ಬೇಕು. ಅದ್ರ ಜೊತೆಗೆ ಪರಮ ಪೂಜ್ಯರಿಂದ ಇಂಥ ಕಾರ್ಯಗಳು, ಇಂಥ ಸಾಮಾಜಿಕ ಕಾರ್ಯಗಳು, ಇಂಥ ದೇಶ ಕಟ್ಟತಕ್ಕಂಥ ಕಾರ್ಯಗಳು, ಒಬ್ಬ ಗಟ್ಟಿಯಾದಂಥ ಯುವಕರನ್ನು ತಯಾರು ಮಾಡ್ತಕ್ಕಂಥ ಕಾರ್ಯಗಳು ಅವ್ರ ಜೀವನದೊಳಗೆ ಇನ್ನೂ ಹೆಚ್ಚಾಗಲಿ ಅಂತೇಳಿ ನಾನು ಅವರ ಭಕ್ತನಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿ ಅವ್ರ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಈ ನೆಲದ ಶಾಸಕನಾಗಿ ನನ್ನ ಪರವಾಗಿ ಹಾಗೂ ಉಮ್ಮನಾಬಾದಿನ ಶಾಸಕರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಸಮಯ ಕೊಟ್ಟಂತ ಎಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ, ಯುವಕರಿಗೆ, ಆದರಣೀಯ ಎಲ್ಲ ಹಿರಿಯರಿಗೆ ಶುಭ ಹಾರೈಸಿ ನನ್ನೆಲ್ಲ ಮಾತು ಮುಗಿಸ್ತೇನೆ. ಧನ್ಯವಾದಗಳು.
ಬ್ರಹ್ಮಪೂಜ್ಯ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ಜನ್ಮದಿನೋತ್ಸವ ಹಾಗೂ ವರ್ಧಂತಿ ಮಹೋತ್ಸವದ ಪ್ರಯುಕ್ತ ಇವತ್ತು ಇದೊಂದು ಸಾಮಾಜಿಕ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರ ನೇತೃತ್ವದಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು ಬಹಳ ಐತಿಹಾಸಿಕ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ. ಒಂದು ಜನ್ಮದಿನ ಯಾವುದೇ ಒಂದು ಆಡಂಬರ ಆಗಲಿ ಆಚರಣೆ ಆಗಲಿ ಹಿಂದೆ ಒಂದು ಜನಕ್ಕೆ ಜಾಗೃತಿ ಮಾಡಬೇಕು. ಇವತ್ತು ಒಂದು ಸಾಮಾಜಿಕ ಮತ್ತು ಸಾಂಕ್ರಾಮಿಕ ಪಿಡುಗಾಗಿ ಇವತ್ತೊಂದು ಈ ಜಗತ್ತಿಗೆ ಕಾಡ್ತಕ್ಕಂಥ ಒಂದು ವಿಷಯ ಯಾವುದಾದ್ರೂ ಇದ್ರೆ ಅದು ಸಣ್ಣ ಮಕ್ಕಳು ಮೊಬೈಲ್ಗಳು ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಆ ಮೊಬೈಲನ್ನು ಬಿಡಿಸಬೇಕು ಅನ್ನೋದನ್ನು ಒಂದು ವಿಚಾರ ಇಟ್ಕೊಂಡು ಮಠದಿಂದ ಇವತ್ತು ರಸ್ತೆಗಳಿಗೆ ತರತಕ್ಕಂಥದ್ದು ಪ್ರಮುಖರ ಈ ನಡೆ ಬಹಳ ಆದರ್ಶಮಯವಾಗಿರ್ತಕ್ಕಂಥದ್ದು. ಇದು ಬಸವ ಕಲ್ಯಾಣದಿಂದ ರಾಜ್ಯಾದ್ಯಂತ ಇದು ಒಂದು ಅಭಿಯಾನವಾಗಿ ಮಾರ್ಪಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಇದೆ. ಅದಕ್ಕಾಗಿ ಪರಮಪೂಜ್ಯರ ನೇತೃತ್ವದ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗಾಗಿ ಸಹಕರಿಸಿದ ಎಲ್ಲರಿಗೂ, ಅದೇ ರೀತಿ ಪರಮಪೂಜ್ಯರಿಗೂ, ಅದೇ ರೀತಿ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.